ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ನಡೆಯುವ ಪ್ರಶ್ನೆಯೇ ಇಲ್ಲ. ಮುಂದಿನ 4 ವರ್ಷ ಸರ್ಕಾರ ಸುಭದ್ರವಾಗಿಯೇ ನಡೆಯುತ್ತೆ, ಯಾವುದೇ ಅಭದ್ರತೆ ಇಲ್ಲ. ದೇವೇಗೌಡರ ಹೇಳಿಕೆಗೆ ತೇಪೆ ಹಚ್ಚಿದ್ದಾರೆ. ಯಾದಗಿರಿಯಲ್ಲಿ ಇವತ್ತು ಗ್ರಾಮ ವಾಸ್ತವ್ಯವನ್ನು ಹೂಡೋದಕ್ಕೆ ಸಜ್ಜಾಗಿರುವಂತಹ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ರೆಡಿಯಾಗಿ ಅಂದಿದ್ದಾರೆ. ಅಷ್ಟೇ, ದೇವೇಗೌಡರ ಹೇಳಿಕೆಗೆ ಸಿಎಂ ಕುಮಾರಸ್ವಾಮಿ ತಮ್ಮದೇ ಆದಂತಹ ವೈಖರಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಮಧ್ಯಂತರ ಚುನಾವಣೆ ಬರೋದಿಲ್ಲ ಅಂತ ಹೇಳಿ ತಮ್ಮ ತಂದೆ ಹಾಗೆ JDS ವರಿಷ್ಠ ದೇವೇಗೌಡರ ಹೇಳಿಕೆಗೆ ತೇಪೆಯನ್ನು ಹಚ್ಚಿದ್ದಾರೆ. ಒಂದು ಕಡೆ ಗಂಭೀರವಾದಂಥ ಬಾಂಬ್ ಅನ್ನು ಹಾಕಿದ್ದಾರೆ HD ದೇವೇಗೌಡರು. ಮಧ್ಯಂತರ ಚುನಾವಣೆ ಬರಬಹುದು, ಸರ್ಕಾರ ಬದಲಾಗಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಹಾಲಿ ಸಂಸದರಿರುವ ಕ್ಷೇತ್ರದಿಂದ ಸೋಲು ಅನ್ನುವಂಥ HDD ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೆಲ್ಲ ಮುಗಿದೋಗಿರೋ ಕಥೆ. ಸೊ ಈಗಾಗಲೇ ಸೋತಂಥ ವಿಚಾರಕ್ಕೆ ಮುಗಿದೋಗಿರೋ ಕಥೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. SCM ಮಾತನಾಡ್ತಿದ್ದಾರೆ, ನೋಡೋಣ. ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆಗುತ್ತೆ ಸಿದ್ಧವಾಗಿ, ವಿಧಾನಸಭೆ ಚುನಾವಣೆ ನಡೆಯುತ್ತೆ ಅಂತ ದೇವೇಗೌಡರು ಎಲ್ಲೋ ಅದರ ಬಗ್ಗೆ ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ತಯಾರಾಗಿ ಅಂತ ಹೇಳಿದ್ದಾರೆ. ಮಧ್ಯಂತರ ಚುನಾವಣೆ ಪ್ರಶ್ನೆ ಇಲ್ಲ. ಮುಂದಿನ 4 ವರ್ಷ ಈ ಸರ್ಕಾರ ಇರ್ತದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆಗುತ್ತೆ ಸಿದ್ಧವಾಗಿ, ವಿಧಾನಸಭೆ ಚುನಾವಣೆ ನಡೆಯುತ್ತೆ ಅಂತ ದೇವೇಗೌಡರು ಎಲ್ಲೋ ಅದರ ಬಗ್ಗೆ ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ತಯಾರಾಗಿ ಅಂತ ಹೇಳಿದ್ದಾರೆ. ಮಧ್ಯಂತರ ಚುನಾವಣೆ ಪ್ರಶ್ನೆ ಇಲ್ಲ. ಮುಂದಿನ 4 ವರ್ಷ ಈ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪವನ್ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಪವನ್, ಬೆಂಗಳೂರಿನಲ್ಲಿ ದೇವೇಗೌಡರು ಹೇಳ್ತಾರೆ ಮಧ್ಯಂತರ ಚುನಾವಣೆ ನಡೆಯುತ್ತೆ, ಸೊ ಯಾವುದೇ ಕಾರಣಕ್ಕೂ ಸರ್ಕಾರ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಅಸಮಾಧಾನ. ಎಲ್ಲ ಇಷ್ಟಿನ ಸಹಿಸ್ಕೊಂಡು ಬಂದಿದ್ವಿ, ಆದರೆ ಇನ್ನು ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ತುಮಕೂರಿನ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಯಾದಗಿರಿನಲ್ಲಿ ಪ್ರತಿಕ್ರಿಯೆ ಕೊಡ್ತಾರೆ, ಅದೆಲ್ಲ ಚಾನ್ಸೇ ಇಲ್ಲ, ಅದೆಲ್ಲ ಮುಗಿದೋಗಿರೋ ಕಥೆ, ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳೋದಿಲ್ಲ, 4 ವರ್ಷ ಸುಭದ್ರವಾಗಿರುತ್ತೆ ಅಂತ ಒಂದು ಕಡೆ ಆರೋಪ, ಮತ್ತೊಂದು ಕಡೆ ಅದನ್ನು ತೇಪೆ ಹಚ್ಚುವಂಥ ಪ್ರಯತ್ನ ಯಾಕಿದು ಅಂತ. ಎಸ್ ಗುರುಪ್ರಸಾದ್, ತಾವು ಹೇಳಿದ್ರಲ್ಲ, ಈಗ ಮಾಜಿ ಪ್ರಧಾನಿ ದೇವೇಗೌಡರು ಬೆಂಗಳೂರಿನಲ್ಲಿ ನೀಡಿದಂಥ ಹೇಳಿಕೆ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಡೆವಲಪ್ಮೆಂಟ್ಗಳು, ಇತ್ತೀಚೆಗೆ ಮೈತ್ರಿ ಸರ್ಕಾರದಲ್ಲಿ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ, ತುಮಕೂರು ಮತ್ತು ಮೈಸೂರಿನಲ್ಲಾದಂಥ ವಿಚಾರಗಳು, ಸೋಲು ಇತ್ಯಾದಿ ವಿಚಾರಗಳ ಬಗ್ಗೆ ದೇವೇಗೌಡರು ಕಾಂಗ್ರೆಸ್ನ ವಿರುದ್ಧ ನೇರವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಧ್ಯಂತರ ಚುನಾವಣೆ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಧ್ಯಂತರ ಚುನಾವಣೆ ಬರುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಅನ್ನುವಂಥ ಮಾತನ್ನು ಇಲ್ಲಿ ಯಾದಗಿರಿಯಲ್ಲಿ ಮಾತಾಡಿದ್ದು ನೋಡಿದರೆ CM ಅವರು ಒಂದು ಕಡೆ ತಂದೆಯವರು ತಮ್ಮ ತಂದೆಯವರು ನೀಡಿದಂಥ ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡಿದರು. ಅಂದರೆ ಅವರು ಸ್ಥಳೀಯ ಸಂಸ್ಥೆ ಚುನಾವಣೆ ಬಗ್ಗೆ ಮಾತನಾಡಿದ್ದೆ ಹೊರತು ಬೇರೆ ಮಧ್ಯಂತರ ಚುನಾವಣೆ ಬಗ್ಗೆ ಅಲ್ಲ ಅನ್ನುವಂಥ ಒಂದು ಹಾರಿಕೆಯ ಉತ್ತರವನ್ನು ಕುಮಾರಸ್ವಾಮಿ ಅವರು ನೀಡ್ತಾರೆ. ಅಂದರೆ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ CM ಅವರು ಮುಂದಾದರು. ಅಂದರೆ ಆಗಿರುವಂಥ ಡ್ಯಾಮೇಜ್ ಏನಿದೆ ಈಗ ಅಸಮಾಧಾನ, ಅಂದರೆ ನಿನ್ನೆಯಿಂದನೂ ಕೂಡ CM ಅವರು ಗ್ರಾಮ ವಾಸ್ತವ್ಯದ ಒಂದು ಮೂಡ್ನಲ್ಲಿದ್ದಾರೆ. ಗ್ರಾಮ ವಾಸ್ತವ್ಯಕ್ಕೆ ಅಂತ ಈಗ ಚಂಡರಕಿ ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ದೇವೇಗೌಡರ ಹೇಳಿಕೆ ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರಿಗೂ ಆಶ್ಚರ್ಯ ಉಂಟು ಮಾಡಿದೆ. ನಿನ್ನೆಯಿಂದ ಮಾಧ್ಯಮಗಳ ಹತ್ರ ಎಲ್ಲ ಕುಮಾರಸ್ವಾಮಿ ಅವರು ಹೇಳಿಕೆ ನೀಡಿರ್ತಾ ಇರತಕ್ಕಂಥದ್ದು ಮಧ್ಯಂತರ ಚುನಾವಣೆ ನಡೆಯಲ್ಲ, ನಮ್ಮ 4 ವರ್ಷ ನಮ್ಮ ಸರ್ಕಾರ ಪೂರೈಕೆ ಮಾಡುತ್ತೆ ಆಡಳಿತವಾದಿ ಅನ್ನೋ ಮಾತನ್ನು ಹೇಳ್ತಾನೆ ಬಂದಿದ್ರು. ಇವತ್ತು ದೇವೇಗೌಡರು ನೀಡಿದಂಥ ಹೇಳಿಕೆ ಸ್ವತಃ ಕುಮಾರಸ್ವಾಮಿ ಅವರಿಗೆ ಆಶ್ಚರ್ಯ ತರಿಸಿದೆ. ಹೀಗಾಗಿ ಮಾಧ್ಯಮಗಳ ಮುಂದೆ ಒಂದು ಉತ್ತರವನ್ನು ನೀಡೋ ಮುಖಾಂತರವಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪವನ್ ಮಾಹಿತಿಗೆ.